ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಾ, ಏನ್ ತಂಗಿ ವಾ, ಇದೇನಿದು ಅಣ್ಣಯ್ಯನ ಈಟನ್ ಪಿರುತಿಂದ ನೋಡ್ತಿದ್ಯಾ? ಓ, ಹಬ್ಬಕ್ಕೆ ಏನ ಬೇಕಿತ್ತಾ? ಬೇಕಿದ್ರೆ ಹೇಳು, ಹಂಗೆ ಬರ್ತಾ ತಗೊಂಬತ್ತೀನಿ. ಅವ್ವ ಕಾಯ್ತಿದ್ದಾಳೆ, ಮೊದಲು ಹೋಗಿ ಅವನ ಪ್ರಶ್ನೆಗೆ ಉತ್ತರ ಕೊಡು. ಏನಾಯ್ತು? ನಿಮ್ಮ ಫೋನ್ಗೆ ಚಂದ್ರು ಕಾಲ್ ಮಾಡಿದ್ರು. ಚಂದ್ರು ಭವನ ಏಕೆ? ನಿಂತ ಮಾತಾಡಕಿರಬೇಕು ತಂಗಿವ. ಇಲ್ಲ, ಅವ್ವ ಪಿಕ್ ಮಾಡಿ ಮಾತಾಡಿದಾಗ ಆ ಕಡೆಯಿಂದ ಯಾರೋ ಹುಡುಗಿ ಮಾತಾಡಿದ್ಲಂತೆ. ಯಾರು ಅಂತ ನನ್ನ ಕೇಳಿದ್ಲು. ಹುಡುಗಿನ ಹಂಗಂದ್ರೆ? ಅಯ್ಯೋ, ನಿಮ್ಮ ಹುಡುಗಿನೇ. ಇವಾಗ ಏನು ಹೇಳ್ತೀಯ ಅಣ್ಣಯ್ಯ? ಅದನ್ನು ನೀನು ಹೇಳ್ಬಿಡವ, ನನಗೇನು ಗೊತ್ತಾಗ್ತಿಲ್ಲ. ನಂಗೆ ಗೊತ್ತಿಲ್ಲಪ್ಪ, ಅವ್ವ ನನ್ನ ಮೇಲೂ ಕೋಪದಲ್ಲೇ ಇದ್ದಾಳೆ. ಹೋಗು, ನೀನೇ ಹೋಗಿ ಸಮಾಧಾನ ಮಾಡು. ಹೋಗು. ಅವ ಏನ್ ಕಾಣ್ತಿದೆ? ಓ, ನಿನ್ ತಂಗಿಯ ಬಾಗ್ಲೇ ಎಲ್ಲ ಹೇಳ್ಬಿಟ್ಲ? ಏನಾಯ್ತವ? ಇಬ್ರು ಸೇರ್ಕೊಂಡು ನಾಟಕ ಮಾಡಬೇಡಿ ನಂತವ. ಆ ಚಂದ್ರು ಯಾಕೆ ಫೋನ್ ಮಾಡಿದ್ದ ನಿನ್ಗೆ? ಆ ಹುಡುಗಿ ಯಾರೋ ನಂಗೇನವ ಗೊತ್ತು. ಮತ್ತೆ ಬಾ, ಒಂದ್ಕಿತ ಫೋನ್ ಮಾಡಿ ಕೇಳ್ಬೇಕು. ಗಂಟೆ ದಿಟ್ಟ ಏಳು. ಅವ ಡೈವರ್ ಶಿಷ್ಯಾಗಿ ಏನನ ಮಾತಾಡಕ್ ಫೋನ್ ಮಾಡಿರ್ಬೋದು. ಅವ್ರವೇ ಒಂದು ವಕೀಲನ ಗೊತ್ತು ಮಾಡಿರ್ಬೋದೇನೋ. ಆ ವಕೀಲೇ ಫೋನ್ ಮಾಡಿರ್ಬೋದು. ಇದಕ್ಕೂ ಮೊದಲೇ ಇದ್ರ ಬಗ್ಗೆ ಮಾತಾಡಕ್ಕೆ ಚಂದ್ರು ಏನನ್ನ ಫೋನ್ ಮಾಡಿದ್ನ? ಇಲ್ಲವ, ಏನು ವಿಷಯ ನಂಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಆಮೇಲೆ ಕೇಳ್ತೀನಿ. ಕೊಡು, ಈಗ ನಾನು ಆಚೆ ಹೋಗ್ಬತ್ತೀನಿ. ಎಲ್ಲಿ ಹೋಯ್ತಿದ್ಯಾ? ಹುಡುಗ್ರ ಜೊತೆ ಆಚೆ ಹೋಗ್ಬರ್ತೀನವ. ಬಿರ್ನೆ ಬಂದ್ಬಿಡ್ತೀನಿ, ಕೊಡು. ಬರ್ತೀನಿ, ಇರವ. ಹಲೋ ಸರ್, ನೀವು ಹಬ್ಬ ಮಾಡಲ್ವಾ? ಹಬ್ಬದ ದಿವ್ಸನು ಕಾಲೇಜ್ ಕೆಲಸ ಅಂದ್ರೆ ನಮ್ಮನೆಳು ಬಾಯಿಗೆ ಬಂದಂಗೆ ಬೈತಾಳೆ. ಸ್ವಲ್ಪ ನೋಡ್ಕೊಡ್ತೀರಾ? ನಾನು ನೋಡ್ತೀನಿ. ಸರ್, ನೀವಾದ್ರೂ ಎಷ್ಟು ಯುಗಾದಿ ಕಳೆದಿದ್ದೀರಾ? ಆದರೆ ಇದು ನನ್ನ ಫಸ್ಟ್ ಯುಗಾದಿ ಸರ್. ನಿಮ್ಮ ಹೆಂಡತಿ ಥರ ನನ್ನ ಹೆಂಡತಿ ಸಾಪ್ಟಲ್ಲ, ಬಿಟ್ಟರೆ ಇಲ್ಲಿಗೆ ಹುಡುಕೊಂಡು ಬಂದ್ಬಿಡ್ತಾಳೆ. ಸ್ವಲ್ಪ ನೋಡ್ಕೊತೀರಾ? ನಾನು ನೋಡ್ತೀನಿ ಸರ್. ನಾನು ಫೋನ್ ಮಾಡಿದ್ರು ಸಹನ ಫೋನ್ ಪಿಕ್ ಮಾಡ್ತಿಲ್ಲ. ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ ಅವರು? ಅಂಥದ್ದೇನು ಕೋಪ ಅವ್ರಿಗೆ ನನ್ನ ಮೇಲೆ? ಕಾಲೇಜಿನ ಕೆಲಸ ಮುಗಿಸಿ ನೇರವಾಗಿ ಮನೆಗೆ ಬನ್ನಿ. ತನ್ನ ಕರ್ಕೊಂಡ್ ಬರಕ್ಕೆ ಸ್ನೇಹಕ್ಕ ಹೋಗಿದ್ದಾಳೆ. ಸರಿನಾ ಮೇಷ್ಟ್ರು ಬಾವ? ಇದೇನ್ ಹೀಗ್ ಕರಿತಿದ್ದಾಳೆ ಅನ್ಕೊಂಡ್ರಾ? ನಾವಿಬ್ರು ಕಾಲೇಜಲ್ಲಿದ್ರೆ ನೀವ್ ನಂಗ್ ಮೇಷ್ಟ್ರು, ಅದೇ ನಾವಿಬ್ರು ಹೊರಗಿದ್ರೆ ನೀವ್ ನಂಗ್ ಬಾವ. ಈಗ ನಾನ್ ಮನೆಯಲ್ಲಿ ನೀವ್ ಕಾಲೇಜಲ್ಲಿದ್ದೀರಲ್ಲ, ಅದಕ್ಕೆ ಮೇಷ್ಟ್ರು ಬಾವ. ಬೇಗ ಬನ್ನಿ. ಅಂದ್ರೆ ಸಹನಾ ಅವ್ರು ಬರ್ತಿದಾರ? ಶ್ರೀ ಬಂದ್ರು. ಮೊದಲನೇ ಜೋಡಿನ ಕರ್ಕೊಂಬರಕ್ಕೆ ಎರಡನೇ ಜೋಡಿ ಹೋಗ್ತಿದೆ. ಶ್ರೀ
ನಾನು ನಿಮಗೆ ಫೋನ್ ಮಾಡಿದ್ದೆ. ಫೋನ್ ಸರಿಯಾಗಿ ಕನೆಕ್ಟ್ ಆಗಲಿಲ್ವೋ ಅಥವಾ ನಿಜವಾಗ್ಲೂ ಯಾವುದೋ ಹೆಂಗಸ್ ಮಾತಾಡಿದ್ಲೋ ಗೊತ್ತಿಲ್ಲ. ನಿಮ್ಮ ಫೋನ್ ಯಾರ ಹತ್ರ ಇತ್ತು? ನನ್ನ ಇತ್ತು ಮಿಸ್. ನಾನು ಸ್ನಾನಕ್ಕೆ ಹೋಗಿದ್ದೆ, ನಿಮ್ಮ ಫೋನ್ ಏನೂ ಬರಲಿಲ್ವೇ? ಹೌದಾ, ಸರಿ ಬಿಡಿ. ನೀವು ಹೇಗಿದ್ರು ಬೇಗ ಬಂದ್ರಲ್ಲ, ಹೋಗಿ ಅಕ್ಕನ ಕರ್ಕೊಂಡು ಬಂದ್ಬಿಡೋಣ. ನಮಸ್ಕಾರ. ಉಗಾದಿ ಹಬ್ಬದ ಶುಭಾಶಯಗಳು. ಹ್ಞೂ ಕಣಪ್ಪ, ನಿಂಗೂ ಕೂಡ. ಆಶೀರ್ವಾದ ಮಾಡವ. ಸಂತಕ್ಕೇನಪ್ಪ, ನೀನು ಅನ್ಕೊಂಡಿದ್ದೆಲ್ಲ ಈಡೇರಲಿ. ಜೀವನ ಪೂರ್ತಿ ಖುಷಿ ಖುಷಿಯಾಗಿರಪ್ಪ. ಅವನ ಮನಸ್ಸಲ್ಲಿ ನಿನ್ನ ಮಗಳನ್ನು ಮದುವೆ ಆಗಬೇಕು ಅಂತ ಇದೆಯವ್ವ. ನೀನೇ ಅದಕ್ಕೆ ಆಶೀರ್ವಾದ ಮಾಡ್ತಿದ್ಯಲ್ಲ ಪುಟ್ಟಕ್ಕ. ವಾ ಕೂರ್ಣ, ಅಷ್ಟು ಸಾಕ ಅಂತ ಬಂದ್ ನೋಡು. ಈಟತ್ತು ಅಲ್ಲೇ ಇದ್ನ ಹೇಳಕ್ಕಾಗ್ನಿಲ್ವೇ. ಶ್ರೀ ಅವರೇ, ಹ್ಯಾಪಿ ಯುಗಾದಿ. ಮುಂದಿನ ವರ್ಷ ನೀವೇ ಹೊಸ ದಂಪತಿಗಳು. ಇಲ್ಲ 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 ಇಲ್ಲ, ಮುಂದಿನ ವರ್ಷ ಗಂಟ ಕಾಯಕಾಯ್ತದ? ಈ ವರ್ಷನೇ ಬ್ಯಾರೆ ಇದ್ದೀರಾ ನೀವು. ಹಾಯ್ ಶ್ರೀ, ಹ್ಯಾಪಿ ಯುಗಾದಿ. ಇನ್ನಿಂಗೂ ಏನು, ಈ ಮನೇಲಿ ಎಲ್ರಿಗೂ ತುಂಬ ಹತ್ರ ಆಗೋದ್ರಿ ಅನ್ಸುತ್ತೆ. ಅನ್ನಯ್ಯ ಅವ್ರು ಇನ್ನ ಹತ್ರ ಆಗ್ಬೇಕು ಹೊರಟಿದ್ದಾರೆ. ನಡಿಯ ನೀನು ಒಳಗೆ ಹೋಗಿ ಕೆಲಸ ನೋಡ್ಕೋ. ಸರಿ ಅಣ್ಣಯ್ಯ, ನೀನ್ ಒಳಗೆ ಕೂತ್ಕೊಂಡಿರು. ಪರವಾಗಿಲ್ಲ ಸ್ನೇಹ. ನಾನು ಮತ್ತೆ ಶ್ರೀ ಇವಾಗ ಅಕ್ಕನ ಕರ್ಕೊಂಬರಕ್ ಹೊರಡ್ತಿದ್ದೀವಿ. ನಾ ವಾಪಸ್ ಬರುವವರೆಗೂ ನೀನ್ ಇಲ್ಲೇ ಇರ್ತೀಯಾ ಪ್ಲೀಸ್. ಹೇಗಿದ್ರು ನಿಂಗೆ ಇವತ್ತು ರಜಾ ಅಲ್ವಾ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅದಕ್ಕೆ. ಸರಿ ಸ್ನೇಹ, ಹೋಗಿ ಬನ್ನಿ. ಶ್ರೀ, ನಾನು ಇದುವರೆಗೂ ಚಂದ್ರು ಅಣ್ಣಯ್ಯನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಅವ್ರಿಗೆ ನಾವು ನಮ್ಮ ಬಗ್ಗೆ ಹೇಳಬೇಕು. ಹಲೋ ಹಲೋ ಅಮ್ಮರೇ, ನಾನು ಮನೆ ಹತ್ರ ಬಂದಿದ್ದೀನಿ. ಹ್ಞೂ, ಮನೆ ಒಳಗೆ ಬೇಡ, ತೋಟದ ಕಡೆ ಬಾ. ಸರಿ ಅಮ್ಮವರೇ. ಹೆಂಗಿದ್ಯಾ ಬೇಡ? ಬಂಗಾರಮ್ಮನವ್ರ ಆಳು ಹೆಂಗಿದ್ರು ಚೆನ್ನಾಗಿರ್ತೀನಿ ಅಮ್ಮವ್ರೆ. ನೀನು ಮುಂಬೈನಾಗೆ ಉಳ್ಕೊಂಬಿಟ್ಟೆ ಅಂತ ಸುದ್ದಿ ದಿಟ್ಟನಾ? ಹಾಗೇನೇ ಇಲ್ಲ ಮಾರೆ, ನೀವೇನೇ ಕೆಲಸ ಹೇಳಿದ್ರು ಮಾಡೋದಕ್ಕೆ ರೆಡಿ. ಕೆಲಸ ಐತೆ ಬೈರ, ಅದಕ್ಕೆ ಕರ್ದೀವ್ನಿ. ಕಂಠಿ ಸಾಹೇಬ್ರ ಜೊತೆ ಕೆಲಸನ ಅಮ್ಮವ್ರೆ? ಮಾಮೂಲಿಯಾಗಿ ಬಂದಿದ ತಕ್ಷಣ ಕಂಠಿ ಅಣ್ಣನ್ನೇ ಭೇಟಿ ಆಗ್ತಾ ಇದ್ದೆ. ನೀವು ಹೇಳಿದ್ದೀರಾ ಅಂತ ಸೀದಾ ನಿಮ್ಮ ಹತ್ರನೇ ಬಂದೆ. ಬೈರ, ನೀನ್ ಕಂಠಿಗೆ ಸ್ಯಾನೆ ದೋಸ್ತು ಅನ್ನೋದು ನನಗೆ ಗೊತ್ತು. ಆದ್ರೆ ಈಗ ನಾನು ಹೇಳೋ ಕೆಲಸ ಯಾರಿಗೂ ಗೊತ್ತಾಗ್ಬಾರ್ದು. ಕಂಠಿಗೂವೆ. ಏನ್ ಕೆಲಸ ಅಮ್ಮವ್ರೆ? ಕಂಠಿನ ಫಾಲೋ ಮಾಡ್ಬೇಕು. ಈ ಈಡಿಯೋದಾಗಿರೋ ಹುಡುಗಿ ಯಾರು ಅನ್ನೋದು ನನಗೆ ಗೊತ್ತಾಗ್ಬೇಕು ಬೈರ. ಆದ್ರೆ ಈ ಈಸಿಯ ಕಂಠಿಗಾಗ್ಲಿ ಹುಡುಗರಿಗಾಗ್ಲಿ ಯಾರಿಗೂವೆ ಗೊತ್ತಾಗ್ಬಾರ್ದು. ಮಾಡ್ತೀಯ? ಖಂಡಿತ ಮಾಡ್ತೀನಿ ಅಮ್ಮವ್ರೆ, ನೀವು ಹೇಳಿದ್ರೆ ಪ್ರಾಣನೇ ಕೊಡ್ತೀನಿ. ಈ ಕೆಲಸ ಮಾಡಲ್ವಾ? ಆ ಹುಡುಗಿ ಯಾರಂತ ಗೊತ್ತಾದ್ಮ್ಯಾಕೆ ನೇರವಾಗಿ ನನ್ನ ತಕ್ಕ ಬಾ. ಕಂಠಿ ಈಗ ತಾನೆ ಹೊಂಟವನೆ, ಅವನು ಎಲ್ಲೆಲ್ಲಿ ಹೋಯ್ತಾನೆ, ಯಾರ್ಯಾರನ್ನ ಭೇಟಿ ಮಾಡ್ತಾನೆ ಎಲ್ಲ ತಿಳ್ಕೊ. ಸರಿ ಅಮ್ಮವ್ರೆ.
ನಾವು ಹೊರಡೋಣ. ಅವರು ಬೇರೆ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಮಾಡ್ತಿದ್ದಾರಂತೆ. ಅಷ್ಟ್ರಲ್ಲಿ ನಾವು ಅಲ್ಲಿಗೆ ಹೋಗಿ ಅಕ್ಕನ ಕರ್ಕೊಂಡು ಬಂದ್ಬಿಡೋಣ. ಅಣ್ಣಯ್ಯ ನೀನು ಇಲ್ಲೇ ಇರು. ಬಿನ್ನೆ ಹೋಗಿ ಬಂದ್ಬಿಡ್ತೀವವ್ವಾ. ರಸ್ತೆ ಬೇರೆ ಸಂದಾಗೈತೆ, ಜೀಪುವೆ ಒಳ್ಳೆ ಕಂಡೀಷನ್ ಆಗೈತೆ. ಹಿಂಗೋಗಿ ಹಂಗೆ ಬಂದ್ಬಿಡ್ತೀವಿ. ಸರಿ ಸರಿ ಅವ್ವ, ನಾವು ಹೋಗಿ ಸಹನಾಕನ ಕರ್ಕೊಂಡು ಬರ್ತೀವಿ. ಅವ್ರು ಅಷ್ಟೆಲ್ಲ ಹೇಳಿದ್ಮ್ಯಾಕು ಅವ್ರ ಮನೆ ಮುಂದೆ ಹೋಗಿ ನೀನು ಹಂಗೆ ನಿಂತ್ಕೊಳ್ಳೋದು ನಂಗೇನೋ ಅಷ್ಟು ಸರಿ ಕಾಣ್ತಾ ಇಲ್ಲ ಕಣಸ್ನೇಹ. ಅವ್ವ, ಎಲ್ಲ ವಿಷಯಕ್ಕೂ ನೀನಿಷ್ಟು ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಹಬ್ಬಕ್ಕೆ ಅಂತ ಅಕ್ಕನ ತವ್ರ ಮನೆ ಕರೆಯೋದ್ರಿಂದ ಅವ್ರಿಗೇನು ಬೇಜಾರಾಗತ್ತೆ? ಅದೇ ಬಾವನೂ ಇಲ್ಲೇ ಇದ್ದಾರೆ. ಅಂದ್ರೆ ಮುರಳಿ ಬಾವನು ದೇವಿಪುರದಲ್ಲೇ ಇದ್ದಾರೆ, ಅಕ್ಕ ಬಂದ್ರೆ ಹಬ್ಬ ಕಂಪ್ಲೀಟ್ ಆಗುತ್ತೆ. ನೀವು ಹೋಗಿ ಹೋಗಿ, ಬೇಗ ಹೋಗಿ ಅಕ್ಕನ ಕರ್ಕೊಂಬನ್ನಿ. ಏಯ್ ಸುಮ್ಕಿರೆ, ನಿಂಗೇನ ಗೊತ್ತಾಯ್ತದೆ? ಇವೆಲ್ಲ ಸೂಕ್ಷ್ಮ ದೃಶ್ಯಗಳು. ಹೌದವ್ವ, ಸೂಕ್ಷ್ಮವಾದ ವಿಷಯನೇ, ಅದನ್ನ ನಾನು ನೋಡ್ಕೋತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಅಣ್ಣಯ್ಯ ನಾವು ಹೋಗಿ ಬರ್ತೀವಿ. ಸ್ನೇಹ ಭೀಕ್ತಮ್ಮ ಯೋನಾರ ಅಂದ್ರೆ ವಾಪಸ್ ನೀನ್ ತಿರ್ಕೊಂಡು ಏನೇನಾರ ಮಾತಾಡಕೋಬೇಡ. ಅವ್ವ, ನಾನು ಅಲ್ಲಿಗೆ ಜಗಳ ಆಡಕ್ ಹೋಗ್ತಿಲ್ಲ, ಅವ್ರಿಗೆ ಸಮಾಧಾನ ಮಾಡಿನ ಅಕ್ಕನ ಕರ್ಕೊಂಡು ಬರ್ತೀನಿ, ಸರಿನಾ? ಸರಿ ವಾ, ಹೋಗ್ಬರ್ತೀವಿ. ಉನ್ ಕಾಳಿ ಕವಚನ ಬಿಚ್ಚಿಬಿಟ್ಟವನೆ. ರಾಜಿ ರಾಜಿ. ಓ ಏನು, ಎಲ್ಲಿ ನಿನ್ ತಮ್ಮ? ಅವನಾ ದೊಡ್ಡ ಪಾತ್ರೆ ತುಂಬಾ ಎಣ್ಣೆ ತಕೊಂಡು ಹೋಗೋನೆ ಸ್ನಾನ ಮಾಡಕ್ಕೆ ಅಂತ. ಅಯ್ಯೋ ಅವನು ಮಕ್ಕೆ, ನಾವೆಲ್ಲ ನೀರಾಗ ಸ್ನಾನ ಮಾಡಿದ್ರೆ ನೀನ್ ಎಣ್ಣೆನ ಸ್ನಾನ ಮಾಡ್ತಾ ನೀನು? ಹ್ಮ್, ಹೊಟ್ಟೆಗೆ ಹಾಕೊಂಡು ಸಾಕಾಯ್ತಂತೆ, ಅದಕ್ಕೆ ಮೈಗೆ ಹಾಕೊಳಕ್ ಹೋಗೋನೆ. ಅದಿಲ್ಲಿ ನೀನೇ ಆಗಿಟ್ಟೊಂದು ಗಾಬರಿ ಆಗಿದ್ಯಾ? ಏನಿಲ್ಲ, ಸ್ನಾನ ಮಾಡ್ಕೊಂಡ್ ಬಂದ್ಮೇಲೂ ಇದೇ ಬಟ್ಟೆ ಹಾಕತಾನೆ ಅಂತ ದಿಗ್ಲು ಅಷ್ಟೇ. ಮೊದ್ಲು ಯಾಸಯ್ಯ ಅಂತ ತೆಗೆದು ಬಿಸಾಕಬೇಕು. ಹಾ, ಹೂ ಅದು ದಿಟ್ವೆ. ಅವನೇ ಬಂದ. ನನ್ನ ಕಾಣ್ತಿದ್ಯಾ? ಏನ್ ಮಾವ, ಓ ಟಿ ಟಿಲ್ ಹೊಸ ಪಿಕ್ಚರ್ ರಿಲೀಸ್ ಆದಂಗೆ ಹೊಳಿತಾ ಇದೆಯಾ? ಏನಾಗೈತೆ ನಿಂಗೆ, ಸಂದಾಗಿದೆ ತಾನೆ? ಯಾಕೆ ನೋಡ್ರೆ ಗೊತ್ತಾಯ್ತಿಲ್ವಾ ಸಂದಾಗಿರೋದು? ನೀನು ಭಾಳ ವಿಚಿತ್ರ ಹಾಕಲ್ಲ, ನೀನು ಕೊಳಕಾಗಿದ್ದಾಗ ನೆಟ್ಗಿರ್ತೀಯೋ ರೆಡಿಯಾಗಿದ್ದಾಗ ನೆಟ್ಗಿರ್ತೀಯೋ ಒಂದು ಅರ್ಥವಾಗಿಲ್ಲ. ಹಬ್ಬಕ್ಕಾದ್ರೂ ಆ ದರಿದ್ರ ಬಿಸಾಕಿ ಚಂದಾಗಿ ರೆಡಿ ಆಗಿದ್ಯಾ, ನಿನ್ ದಾರಿಗೆ ಬಂದಿಲ್ಲ ಅದೇ ನನ್ನ ಖುಷಿ. ದಾರಿ ಬರೋಕೆ ಏನ್ ಕಾರಣನು? ಸಹನ ಸಹನ ನೋಡ್ಕೊ ಬರಕ್ ಹೋಯ್ತಿದೀನಿ. ದಾರಿಗೆ ಬಂದಿಲ್ಲ ರಾಜೀವನು, ಇನ್ನೂ ಮೆಂಟ್ಲಾಗವನೆ. ನೀವೇ ಅನ್ನ ಮಾತಾಡ್ಕೊಳ್ಳಿ, ನಾನು ನಿಮ್ ತಾಗ ಮಾತಾಡಕ್ ಮೂಡಿಲ್ಲ. ಮಾವ, ಈಗ ಪುಟ್ಟವನ ಮನೆ ತಗ ಹೋಯ್ತಿದ್ಯಾ? ಊಕಲ್ಲ ಪುರ್ಸೆ, ಹಬ್ಬಕ್ಕೆ ಹೆಂಗಿದ್ರು ಸಹನ ಬಂದೇ ಬರ್ತಾನಂತ ಸಂದ ಗೊತ್ತು, ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊ ಬರ್ತೀನಿ. ಹಾ, ನೀನು ನೋಡಿದ ತಕ್ಷಣ ಓಡೋಡ್ಬಂದು ಮಾತಾಡ್ಸ್ಬಿಡ್ತಾಳೆ ಅಂದ್ಕೊಂಡಿದ್ಯಾ? ಆ ಸೀನ್ ಎಲ್ಲ ಏನಿಲ್ಲ, ಅಮ್ಮಿಕೊಂಡು ಮನೆಯಾಗಿರೋ. ಕಾಳಿ, ನೀನ್ ಮಾಡ್ತಾ ಇರೋದು ಒಸಿರು ಸರಿಗಿಲ್ಲ. ಮಾವ, ನಾನುವೇ ಪುಟ್ಟವನ ಮನೆ ತಕ್ಕ ಹೋಗೋಮ ಅನ್ಕೊಂಡಿದ್ದೆ. ಕಾಲ್ ಬಿಡಿತೀನಿ ಕತ್ತೆ. ಯಾಕೆ ಪುರ್ಸೆ, ನೀನ್ ನಡಿಲ್ಲ ನನ್ ಜೊತೆ. ಅವ್ನು ನಿನ್ ಜೊತೆ ಅಲ್ಲ, ನೀನ್ ಅವನ್ ಜೊತೆ ಹೋಗೋ ಪ್ಲಾನ್ ಮಾಡಿದ್ಯಾ ಅಂತಾನು.
ಒಬ್ನೇ ಹೋದ್ರೆ ನೇಹ ಕೈ ಸಿಕ್ಕಿದ್ರಲ್ಲಿ ಬರೆಸ್ತಾಳೆ. ನನ್ನೇನ್ ನೋಡ್ತಿದ್ದೆ ರಜೆ, ನಿನ್ ತಮ್ಮನ್ ತಡಿ. ನನ್ನ ಯಾರು ತಡೆಯಕ ಹಾಕಿಲ್ಲ, ಹೋಗ್ಬೇಕಾದ್ರೆ ಅಡ್ಬಾಯ್ ಹಾಕ್ಬಿಡಿ. ನಾನು ಹೋಗಿ ಸಾನ ನೋಡದೆಯ, ಅವಳು ತಾವ್ ಮಾತಾಡದೆಯ. ಲೈ ಪುರ್ಸೆ ಬರ್ಲಾ. ಏ ಕಾಳಿ, ಪುರ್ಸಿ ಪುರ್ಸಿ ಹೋಗ್ಬೇಡ. ಏಯ್, ಏಟ್ ಕೋಪ ಐತೆ ನೋಡು ಅವ್ರಿಗೆ. ಏ ಕಾಳಿ, ನಿನ್ ತಮ್ಮ ಅಲ್ವಾ? ಮಾತುಗಂದ್ಯ ಹೇಳ್ತಾನೆ ಇದ್ರು ಹೋಯ್ತಾನೆ ಅವ್ರೆ. ಬರ್ಲಿ ಮನೆಗೆ ಮಾಡ್ತೀನಿ. ಇಬ್ರು ಸೇರ್ಕೊಂಡು ತೋರಣ ಕಟ್ಟ ಬೇಡ, ನಾನೇ ಕಟ್ತೀನಿ. ನೀನು ಹೋಗ್ರೆ. ಮಾವಾ, ನಿಂಗೆ ದಿಟ್ವಾಗ್ಲೂ ತಲೆ ಕೆಟ್ಟಾಯ್ತಾ? ನಿಂಗೆ ಅಕ್ಕ ನಿನ್ನ ಬಂದು ಮಾತಾಡ್ಸೋಳೆ ಅನ್ಕೊಂಡಿದ್ಯಾ? ಹಿಂಗೆಲ್ಲ ಆಡಂಗಿರ ದಯವಿಟ್ಟು ನನ್ನ ಜೊತೆ ಬರಕ್ಕೆ ಹೋಗ್ಬೇಡ. ಲೇ ಪುರ್ಸಿ, ನನ್ನ ಮೊದಲು ನಂಗೆ ಇಲ್ಲಕಲ್ಲ, ನಾನೇನು ಎಡವಟ್ ಮಾಡ್ಕೊಳಕ್ಕಿಲ್ಲ. ಸುಮ್ಕೆ ನೋಡ್ಬಿಟ್ಟು ಉಗಾದಿ ಹಬ್ಬದ ಶುಭಾಶಯಗಳು ಅಂತೇಳಿ ಬಂದ್ಬಿಡ್ತೀನಿ. ದಿಟ್ಟುವಾಗ್ಲು ಬಾ. ಲೇ ಬಾರ್ಲ, ಕುಸ್ ಖುಷಿಯಾಗ ಬಾ. ರಿಮಿಸೋ, ಥ್ಯಾಂಕ್ಸ್. ರಿಮಿಸೋ, ಒಂದು ಕೇಳಲ? ಕೇಳಿ. ನಮ್ಮ ಅತ್ತೆವ ಏನು ಅನ್ಕೊಳಕ್ಕಿಲ್ವಾ? ಅತ್ತೆ ಅವನ ನಿಮ್ಮವ್ವ ಏನ್ ಅನ್ಕೋತಾರೆ? ಅಲ್ಲ, ಇಬ್ರು ಹೆಂಗ್ ಓಯ್ತಿದ್ವಲ್ಲ ಅದಕ್ಕೆ ಅಲ್ವಾ. ನಾನು ಅದೇ ಅನ್ಕೊಂಡೆ. ಸುಮಾನು ಕರ್ಕೊಂಡು ಬರ್ಬೇಕಿತ್ತು, ನಾನು ಸುಮ ಹಿಂದೆ ಕೂತಿರ್ಬೇಕಿತ್ತು, ನೀವು ಪಿಕಪ್ ಡ್ರಾಪ್ ಮಾಡೋ ಡ್ರೈವರ್ ಕೆಲಸ ಮಾಡ್ಬೇಕಿತ್ತು ಅಲ್ವಾ? ಏನ್ ಶ್ರೀ, ಅವ್ವ ಏನು ಅನ್ಕೊಳಲ್ಲ. ಅವಳಗ್ ನನ್ ಮೇಲೆ ಎಷ್ಟು ನಂಬಿಕೆ ಇದೆಯೋ ನಿಮ್ ಮೇಲೂ ಅಷ್ಟೇ ನಂಬಿಕೆ ಮತ್ತೆ ಗೌರವ ಇದೆ. ಅವ್ವಂಗೆ ನೀವಂದ್ರೆ ತುಂಬಾ ಇಷ್ಟ. ನಾವಂದ್ರೆ ಯಾರ ತಾನೇ ಇಷ್ಟ ಅಲ್ಲ ಹೇಳಿ. ಸ್ತ್ರೀ ಕುಲಕ್ಕೆ ಏಳು ಮಾಡಿಸಿದಂತ ಆ ಪದ್ ಬಾಂಧವ ನಾನು. ಶ್ರೀ, ಆ ಮಿಸೋ, ನಾನ್ ಕಿರ್ಚಿ ದಾರ ಅನ್ಕೊಂಡು ಮುಂದೆ ಜಾಗನೇ ಬಿಟ್ಬಿಟ. ಅಬ್ಬಾ, ಹೊಸ ವರ್ಷದ ದಿವಸ ನಮ್ಮ ಹುಡುಗಿನ ನಗ್ಸ್ಬಿಟ್ಟೆ. ಇನ್ ವರ್ಷ ಪೂರ್ತಿ ನಗ್ತಾನೆ ಇರ್ತೀರ ಮಿಸೋ. ಇದನ್ನೆಲ್ಲ ನಂಬ್ತೀರ ಶ್ರೀ ನೀವು? ಮತ್ತೆ ಇಂಥದ್ದೆಲ್ಲ ನಮ್ದ್ರನಯ ಜೀವನ ಹೊಸಿ ಸಂದಕ್ಕಿರೋದು. ಎಲ್ಲದಕ್ಕೂ ಪ್ರಶ್ನೆ ಮಾಡ್ಕೊಂಡು ಅದು ನಂಬಿಕೆ ಇದು ಮೂಡ್ ನಂಬಿಕೆ ಅನ್ಕೊಂಡು ಬದುಕಿದ್ರೆ ಜೀವನ ಬೇರೆನೇ ಬೋರಾಗತ್ತೆ. ಏನ್ ಗೊತ್ತಾ ಶ್ರೀ, ನಾನೊಂದು ಬುಕ್ಕಲ್ಲಿ ಓದಿದ್ದೆ, ಹುಡ್ಗಿನ ಯಾರು ತುಂಬಾ ಜಾಸ್ತಿ ನಗಿಸ್ತಾರೋ ಅವ್ರನ್ನ ಮದ್ವೆ ಆದ್ರೆ ಅವ್ರ ಜೀವನ ತುಂಬಾ ಚೆನ್ನಾಗಿರತ್ತೆ ಅಂತ. ವಾ, ಹಂಗಾದ್ರೆ ಈ ಪಿಕ್ಚರ್ನಾಗೆ ಕಾಮಿಡಿ ಮಾಡೋ ಎಂಡ್ರಲ್ಲೆಲ್ಲ ಪುಣ್ಯ ಮಾಡಿದ್ರು ಅನ್ನಿ. ನಗಿಸೋದು ಅಂದ್ರೆ ತಮಾಷೆ ಮಾಡೋದು ಅಂತ ಅಲ್ಲ ಶ್ರೀ. ನಾವ್ ಯಾರ ಜೊತೆ ತುಂಬಾ ಕಂಫರ್ಟಬಲ್ ಆಗಿರ್ತೀವೋ ಬರೀ ಅವ್ರ ಹತ್ರ ಅಷ್ಟೇ ಮನ್ಸ್ ಬಿಚ್ಚಿ ಬಾಯಿ ತುಂಬಾ ನಗಕ್ಕಾಗೋದು. ನಮ್ಮವ್ವನು ಹಿಂಗೆ ಹೇಳ್ತಾಳೆ. ಅಂದ್ರೆ ಓ ಹೇಳ್ತಿದ್ರ, ಅವ್ವನ ಮಿಸ್ ಮಾಡ್ಕೋತಿದ್ದೀರ ಶ್ರೀ. ಇಲ್ಲ ಇಲ್ಲ, ಇನ್ಮೇಲೆ ನಾನಿದ್ದೀನಿ. ನೀನೇ ಬಂಗಾರ ಮನ್ಮಗ ಅನ್ನೋದು. ಏನಾಯ್ತು ಶ್ರೀ? ಏನಿಲ್ಲ ಮಿಸೋ, ಓ ಸಿ ಬ್ಯಾಲೆನ್ಸ್ ತಪ್ಪು. ಶ್ರೀ, ನಿಮ್ಮ ಅವ್ವ ಇದ್ದಿದ್ರೆ ನಾನು ಅವ್ರ ಹತ್ರ ಒಳ್ಳೆ ಹೆಸರು ತಗೋತಿದ್ದೆ ಅಲ್ವಾ? ಅವ್ರು ಹೇಗಿದ್ರು? ಇರಿ ಇರಿ ಇರಿ, ನಾನೇ ಹೇಳ್ತೀನಿ. ನೀವೇ ಎಷ್ಟು ಅಮಾಯಕರು ಅಂದ್ರೆ ಅವರು ಪಕ್ಕ ತುಂಬಾನೇ ಇನ್ನೋಸೆಂಟೇ ಆಗಿರ್ತಾರೆ. ಗಂಟೆ,
ಇವ್ ದುಡ್ಡನ್ ತಕ್ಕ ಮತ್ತೆ ಅವ್ನ ಮುಖದ ಮೇಲೆ ಎಷ್ಟು ಕಳಿಸ್ಲ ಆಚೆಗೆ. ತುಂಬಾನೇ ಸಾಫ್ಟ್ ಆಗಿ ಮೆತ್ತಗ್ ಮಾತಾಡುವಂತ ಗುಣ ಇದ್ದಿರ್ಬೋದು ಅಲ್ವಾ? ಎಂಡ್ರು ಬೇಕು ಅಂದ್ರೆ ಅವಳ ಕಾಲದ ಬಿದ್ದು ಸಮಯ ಕೇಳು. ಹೆಚ್ಚು ಕಡಿಮೆ ನಮ್ಮ ಒಂಥರನೇ ಇದ್ರು ಅಲ್ವಾ? ನಾನು ನೀನು ಒಂದೇ ಅಲ್ಲ. ಏನಾಯ್ತು ಶ್ರೀ, ಯಾಕೇನು ಮಾತಾಡ್ತಿಲ್ಲ ನೀವು? ಸಾರಿ ಶ್ರೀ, ನಿಮ್ ತಾಯಿಯವ್ರನ್ನ ನೆನಪಿಸ್ಬಿಟ್ಟೆ ಅನ್ಸತ್ತಲ್ವಾ? ಏನ್ ಪರವಾಗಿಲ್ಲ ಮಿಸ್, ತಾಯಿನ ತುಂಬಾ ಹಚ್ಕೊಂಡಿರೋರ್ ಮನ್ಸು ಪರಿಶುದ್ಧವಾಗಿರತ್ತೆ ನಿಮ್ ಥರ. ಏನ್ ಗೊತ್ತಾ ಶ್ರೀ, ನಂಗೆ ಜೀಪ್ ಗಿಂತ ಬೈಕ್ ಅಲ್ಲೇ ನಿಮ್ ಜೊತೆ ಓಡಾಡಕ್ ಖುಷಿ. ಬೈಕ್ ನಾಗ ಹೋಗ್ಬೇಕಾಯ್ತು ಮಿಸ್, ಸಹನಾ ಅವ್ರನ್ನ ಮಧ್ಯದ ಕುಳ್ಸದೋ ಇಲ್ಲ ಹಿಂದೆ ಕುಳ್ಸದೋ? ಶ್ರೀ,